ಸಿಗುತ್ತೆ. ಇಡೀ ಮನುಕುಲಕ್ಕೆ ಒಬ್ಬ ಗ್ರೇಟೆಸ್ಟ್ ಲೀಡರ್ಸ್ನ, ಗ್ರೇಟೆಸ್ಟ್ ಕಾಂಟ್ರಿಬ್ಯೂಟರ್ನ, ತುಂಬಾ ಇಂಡಸ್ಟ್ರಿ, ತುಂಬಾ ತುಂಬಾ ವ್ಯಕ್ತಿಗಳನ್ನ ಪರಿಚಯ ಮಾಡಿದೆ, ನೋ ಡೌಟ್. ಅದಕ್ಕೆ ಅತಿ ಹೆಚ್ಚು ಮಟ್ಟದಲ್ಲಿ ಒಂದು ದೊಡ್ಡ ಏನ್ ಹೇಳ್ಬೋದು, ಮಹಾನ್ ವ್ಯಕ್ತಿಗಳ ಫ್ಯಾಕ್ಟ್ರಿನ ಸೃಷ್ಟಿ ಮಾಡೋದಕ್ಕೆ ಬಂದಿರೋದು ಮೋದಿಕರ್ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಸೂಪರ್ ಸರ್, ಎಕ್ಸಲೆಂಟ್. ಆಕ್ಚುಲಿ ನೋಡಿ, ಈ ತರ ಒಂದು ಥಾಟ್ಸ್ ಗಳನ್ನ ನೀವು ಇಟ್ಕೊಳ್ಳೋಕೋಸ್ಕರನೇ ಈ ತರ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀರಾ, ಆ್ಯಂಡ್ ನಮ್ಮ ಕರ್ನಾಟಕ ಗರಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಲೀಡರ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ಬೋದು. ಆಸ್ ಎ ಸಿಂಪ್ಲಿ ಆಗಿ ನಾವು ಮೋಸ್ಟ್ ಆಫ್ ದಿ ಟೈಮ್ ಏನ್ ಮಾಡ್ತೀವಿ, ನಾನು ಮೋದಿಕೇರಿ ಬಂದಿದ್ದೇನಕ್ಕೆ ನನ್ಗೆ ಏನು ಅಚೀವ್ಮೆಂಟ್ ಆಗ್ಬೇಕಾಗಿದೆ ಅಷ್ಟು ಮಾತ್ರ ನೋಡ್ತೀವಿ, ಅದನ್ನ ಜಸ್ಟ್ ಒಂದು ಅಚೀವರ್ ಅಂತ ಕರಿಬಹುದು. ಬಟ್ ಒಬ್ಬ ಲೀಡರ್ ದೃಷ್ಟಿಯಿಂದ ನೋಡಿದಾಗ, ದೃಷ್ಟಿಕೋನ ನೋಡಿದಾಗ, ದೂರದೃಷ್ಟಿಯಿಂದ ನೋಡಿದಾಗ ಖಂಡಿತವಾಗ್ಲೂ ಇದೆಲ್ಲ ಹೊಳಿಲಿಕ್ಕೆ ಸಾಧ್ಯ ಸರ್. ಸರ್, ನಿಮ್ಮನ್ನ ಎಂಟೈರ್ ಇಂಡಿಯಾ ಲೀಡರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಅವರು ಒಬ್ಬ ಅಚೀವರ್, ಒಬ್ಬ ಕನ್ಸಲ್ಟೆಂಟ್ ಗಿಂತ ಜಾಸ್ತಿ ಒಬ್ಬ ಲೀಡರ್ ಆಗಿ ನೋಡ್ತಿದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಎಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಡಿಫಿಕಲ್ಟ್ ಮೂಮೆಂಟ್ ಅಲ್ಲೂ ಕೂಡ ನಿಮ್ ಸಜೆಷನ್ ತಗೊಳ್ತಿದ್ದಾರೆ, ಅದಕ್ಕೆ ಕಾರಣ ನಿಮ್ಮ ಲೀಡರ್ಶಿಪ್. ಸರ್, ಯಾವಾಗ ನಿಮಗೆ ಈ ಒಂದು ಲೀಡ್ ತಗೋಬೇಕು ಅಂತ ಯಾವಾಗ ಅನಿಸ್ತು? ನಾನೊಬ್ಬ ನಾಯಕನ ನಾಯಕತ್ವ ಗುಣವನ್ನ ನಾನು ಆಲ್ರೆಡಿ ತಗೋಬೇಕಾಗಿದೆ, ನನ್ನ ಜವಾಬ್ದಾರಿ ತಗೋಬೇಕಂತ ನಿಮ್ಗೆ ಯಾವಾಗ ಅನಿಸ್ತು? ಯಾಕೆಂದ್ರೆ ಈ ಬಿಸ್ನೆಸ್ ಅಲ್ಲಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ಅಂತ ನನ್ನ ಅನ್ಕೊಂಡಿದ್ದೀನಿ. ಎಷ್ಟೋ ಸರಿ ನಾವು ಬರೀ ಅಚೀವ್ಮೆಂಟ್ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಹೋಗ್ತೀವಿ, ಬಟ್ ಅಚೀವ್ಮೆಂಟ್ ಬೇರೆ, ಲೀಡರ್ಶಿಪ್ ಬೇರೆ. ಸೊ ಆ ಲೀಡ್ ತಗೋಬೇಕಂತ ನಿಮ್ಗೆ ಜವಾಬ್ದಾರಿ ತಗೋಬೇಕಂತ ಯಾವಾಗ ಅನಿಸ್ತು ಸರ್? ಎಸ್ ಮಂಜು, ಅದಕ್ಕೆ ಅಗೈನ್ ಒಂದೇ ಸಿಂಪಲ್ ವರ್ಡ್ ಹೇಳ್ಬೇಕು ಅಂದ್ರೆ ಅಗೈನ್ ಸಿಕ್ಕರ ಜ್ಞಾನನೇ ಅಂತೀನಿ. ಬಿಕಾಸ್ ನಮ್ಮನ್ನ ಯಾರು ಮೆಂಟರಿಂಗ್ ಮಾಡ್ತಿದ್ರಲ್ವ, ನಮ್ಮ ಲೀಡರ್ಸು, ಟ್ರೈನಿಂಗ್ಸ್, ನಾವು ಕಲಿತಕ್ಕಂಥ ಜ್ಞಾನ, ನಾವು ಓದಿರೋ ಬುಕ್ಸು, ಸಾಕಷ್ಟು ಅವಾಗ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈನಿಂಗ್ಸ್ ಅಟೆಂಡ್ ಮಾಡ್ತಿದ್ವಿ. ಅವಾಗ ನೋಡ್ತಾ 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 ಇಲ್ಲಿ ಚಾಲೆಂಜಸ್, ಒಂದ್ ಕಡೆ ಮೋದಿಕೇರ್ಲಿ ಚಾಲೆಂಜಸ್ ಬರ್ತಾ ಇತ್ತು, ಸಾಕಷ್ಟು ಜನ ಬರ್ತಿದ್ದಾರೆ, ಅಚೀವ್ಮೆಂಟ್ ಆಗ್ತಿಲ್ಲ, ರೇಷಿಯೋ ತುಂಬಾ ಗ್ಯಾಪ್ ಇತ್ತು ಬಂದಿರ್ತಕ್ಕಂಥವ್ರಿಗೂ ಸಾಧಕರಿಗೂ. ಯಾಕೆ ಹೀಗೆ ಅಂತ ಕ್ವಶನ್ ಒಂದ್ ಕಡೆ. ಇನ್ನೊಂದ್ ಕಡೆ ಸಾಮಾನ್ಯವಾಗಿ ನಮ್ಮ ಮನಸ್ಸು ಏನ್ ಹೇಳ್ತಿರುತ್ತೆ, ಅದ್ ಸರಿಲ್ಲ, ಇದ್ ಸರಿಲ್ಲ, ಕಂಪನಿ ಸರಿಲ್ಲ, ಪ್ಲಾನ್ ಸರಿಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಗಳು ಹುಡುಕ್ತಾ ಇತ್ತು. ಬಟ್ ಈ ಜ್ಞಾನ ಸಿಕ್ಕಿದ್ದಕ್ಕೆ ನಮಗೆ ಒಂದ್ ಅರ್ಥ ಆಯ್ತು ಏನು ಅಂದ್ರೆ, ಮನುಷ್ಯನಿಗೆ ಏನ್ ಬೇಕಾದ್ರೂ ಶಕ್ತಿ ಇದೆ ಅಂತ ನಾನು ಏನ್ ಹೇಳಿದೆ ಆಗ್ಲೇ, ಅದು ನಮ್ಮಿಂದನೇ ಯಾಕೆ ಆಗ್ಬಾರ್ದು? ನಮಗೆ ಒಂದೇ ಇದ್ದಿದ್ದು, ನಾನೇನ್ ಮಾಡಬಹುದು, ಏನೇ ಚಾಲೆಂಜಸ್ ಬಂದ್ರು, ಏನೇ ಪ್ರಾಬ್ಲಮ್ ಬಂದ್ರು ನಾನೇನ್ ಮಾಡಕ್ ಸಾಧ್ಯ. ನನಗೆ ಈಗ್ಲೂ ನೆನಪಿದೆ, 21 ವರ್ಷದಿಂದನೂ ಸಹಿತ ಒಂದು ತಪ್ಪನೆಯಲ್ಲಿ ನಾವ್ ಇದ್ದೀವಿ. ಅದೇನು ಅಂದ್ರೆ, ಒಂದು ಅತ್ಯದ್ಭುತವಾದ ಸಿಸ್ಟಮ್ ನ ಹೇಗೆ ಹುಟ್ಟಾಕ್ಬೋದು? ಯಾಕೆ ಅಂದ್ರೆ, ಅಗೈನ್ ಎಲ್ಲಾ ಮಹಾನ್ ವ್ಯಕ್ತಿಗಳು ಸೀಕ್ರೆಟ್ ಏನಪ್ಪಾ ಅಂದ್ರೆ, ಎಲ್ಲರೂ ಅವ್ರವ್ರದೇ ಆದ ಫೀಲ್ಡ್ ಅಲ್ಲಿ ಅವ್ರು ತಗೊಂಡ್ರು ಜವಾಬ್ದಾರಿನ. ಇವತ್ತು ಇದೇ ಗಾಂಧೀಜಿ ನನಗೆ ಯಾಕೆ ಬೇಕು ಅಂತ ಬಿಟ್ಟಿದ್ರೆ ಇವತ್ತು ನಮ್ಮ ಇಂಡಿಯಾ ಏನ್ ಸಿಕ್ತು, ಸ್ವಾತಂತ್ರ್ಯ ಸಿಕ್ತಿತ್ತ? ಒಬ್ಬ ಗಾಂಧೀಜಿ, ಗಾಂಧೀಜಿ ಮಹಾತ್ಮ ಗಾಂಧೀಜಿ ಯಾಕೆ ಮೊದಲು ಆರ್ಡಿನರಿ ಆಗಿದ್ದವ್ರೆ, ಅವರ 1% ಅವ್ರ ನಾನೇನಾದ್ರು ಮಾಡ್ಬೋದಾ ಅಂತ ಅವಾಗ್ಲಿಂದ ಆ ಥಾಟ್ ಬಂದಿದ್ದು. ಅಂಡ್ ಡೆಫಿನೆಟ್ಲಿ ಏನೆಲ್ಲ ಸಾಧ್ಯತೆ ಇದೆ ಒಬ್ಬ ಮನುಷ್ಯನಿಗೆ ಸಾಧ್ಯ ಇದೆ ಅಂದ್ರೆ, ನಾನೇನ್ ಮಾಡ್ಬೋದು, ನನ್ನಿಂದ ಏನ್ ಸಾಧ್ಯ? ನಾನು ನಮ್ಮಣ್ಣ ಇವತ್ತು ಅದನ್ನೇ ನಾವು ಯೋಚನೆ ಮಾಡ್ತಿದ್ದು, ಯಾವಾಗ್ಲೂ ನಾವಿನ್ನೇನ್ ಮಾಡ್ಬೋದು, ನಮ್ಮ ಟೀಮ್ ಅಲ್ಲಿ ನಾವೇನ್ ಮಾಡ್ಬೋದು. ಇದು ನಮಗೆಲ್ಲ ಟ್ರೈನಿಂಗ್ ಸಿಗ್ತಾ ಇದ್ದು, ಯು ಆರ್ ದಿ ಓನರ್, ನಿಮಗೆ ಓನರ್ಶಿಪ್ ಇರಬೇಕು ಅಂತ. ಓನರ್ಶಿಪ್ ಅಂದ್ರೆ ಏನು? ಕಂಪನಿ ಓನರ್ ಓನರ್ ಅಲ್ಲ, ನನ್ನ ಟೀಮಿಗೆ ನಾನೇ ಓನರ್, ನನ್ನ ಲೈಫ್, ನನ್ನ ಟೀಮ್ನವ್ರು ನನ್ನ ನಂಬ್ಕೊಂಡು ಬಂದಿದ್ದಾರೆ, ನನಗೋಸ್ಕರ ನಾನು ಹೇಳಿದ್ದಕ್ಕೆ ಅವ್ರು ನಂಬ್ಕೊಂಡು ಬಂದಿದ್ದಾರೆ. ಮೋದಿ ಕೇರ್ ನೆಕ್ಸ್ಟ್, ಫಸ್ಟ್ ನಾನು, ನನ್ನ ಜೊತೆ ಅವ್ರ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಬಟ್ ನಾನು ನನ್ನವರಿಗೆ ಏನ್ ಮಾಡ್ಬೋದು, ನನ್ನವ್ರಿಗೆ ಏನ್ ಮಾಡ್ಬೋದು ಅಂತ ಥಾಟ್ ಬಂತಲ್ವಾ, ಅವಾಗ ನನ್ನ ಜವಾಬ್ದಾರಿ. ಲೀಡರ್ ಅಂದ್ರೆ ಅವನಿಗೆ ಜವಾಬ್ದಾರಿ ತಗೊಳ್ಳೋ ಕ್ವಾಲಿಟಿ ಇದ್ರೆ ಮಾತ್ರ ಲೀಡರ್ ಅಂತ ಯಾವಾಗ ಅರಿವ್ ಆಯ್ತು, ಅವಾಗ ಏನೇ ಆಗ್ಲಿ ಇದಕ್ಕೆ ನಾನೇ ಕಾರಣ ಅನ್ನೋದು ಥಾಟ್ ಬಂದ್ಮೇಲೆ, ನಾನೇ ಕಾರಣ ಅಂದ್ಮೇಲೆ ನಾನೇನ್ ಮಾಡ್ಬೇಕು ನೆಕ್ಸ್ಟ್, ಆ ಥಾಟ್ ಬಂದೇ ಬರುತ್ತೆ. ಅದು ಮೇಜರ್ ಕಾರಣ ಮಂಜು ನಾವು ಇನಿಷಿಯೇಟ್ ತಗೊಳ್ಳೋದಕ್ಕೆ. ಎಂತ ಒಂದು ಒಳ್ಳೆ ವರ್ಡ್ ಹೇಳಿದ್ರಿ ಸರ್. ಯಾಕಂತ ಹೇಳಿದ್ರೆ, ಎಸ್, ಖಂಡಿತವಾಗ್ಲೂ ನಾವು ಮೋದಿಕೇರ್ ಬಗ್ಗೆ ಪ್ರೆಸೆಂಟೇಷನ್ ಕೊಡ್ತೀವಿ, ಅಟ್ ದಿ ಸೇಮ್ ಟೈಮ್ ಟೆಸ್ಟಿಮೊನೀಸ್ ಗಳನ್ನ ಕೊಡ್ತೀವಿ, ಸಕ್ಸಸ್ ಸ್ಟೋರೀಸ್ ಗಳನ್ನ ಬಗ್ಗೆ ಹೇಳ್ತೀವಿ, ಪ್ರೊಡಕ್ಟ್ ಬಗ್ಗೆ ಹೇಳ್ತೀವಿ. ಬಟ್ ಒಬ್ಬ ಕನ್ಸಲ್ಟೆಂಟ್ ಅಥವಾ ಒಬ್ಬ ಹೊಸ ಗೆಸ್ಟ್ ಫಸ್ಟ್ ನೋಡೋದು ನನ್ನನ್ನ ನಂಬಿಟ್ಟು ಬಂದಿರ್ತಾನೆ. ಆ ನಂಬಿ ಬಂದವನಿಗೆ ಸರಿಯಾದ ಒಂದು ಮಾರ್ಗದರ್ಶನ ನೀಡಬೇಕಾಗಿರುವಂತದ್ದು ಖಂಡಿತವಾಗ್ಲೂ ಕರ್ತವ್ಯ. ಎಸ್ ಸರ್.